ಇನ್ನು ಮೂರನೇ ಕ್ಷೇತ್ರ ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣದಿಂದ 16044 ಕರೆಗಳು ದಾಖಲಾಗಿದ್ವು ಕಾಂಗ್ರೆಸ್ ಅಭ್ಯರ್ಥಿ ರಮೇಶ್ ಬಂಡಿ ಸಿದ್ದೇಗೌಡರ ಪರವಾಗಿ 6617 ಮತ ಶೇಕಡ 41 ರಷ್ಟು ಮತ ಮತದಾರರ ಒಲವು ಕಾಂಗ್ರೆಸ್ನ ಅಭ್ಯರ್ಥಿ ಮೇಲಿದೆ ಜೆಡಿಎಸ್ ಅಭ್ಯರ್ಥಿ ರವೀಂದ್ರ ಶ್ರೀಕಂಠಯ್ಯ 7169 ಮತಗಳನ್ನು ಪಡೆದುಕೊಂಡಿದ್ದಾರೆ ಶೇಕಡ 44 ರಷ್ಟು ಮತದಾರರ ಒಲವು ರವೀಂದ್ರ ಶ್ರೀಕಂಠಯ್ಯ ಅವರ ಪರವಾಗಿ ಇಲ್ಲಿ ಗಮನಿಸುತ್ತಾ ಇದೀವಿ ಬಿಜೆಪಿ ಅಭ್ಯರ್ಥಿ 2102 ಮತಗಳನ್ನು ಪಡೆದುಕೊಂಡಿದ್ದಾರೆ ಶೇಕಡ 13 ರಷ್ಟು ವಿಶ್ವಾಸವನ್ನ ಬಿಜೆಪಿ ಕೂಡ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಪಡೆದುಕೊಳ್ಳುತ್ತಾ ಇದೆ ಸೋ ಇದು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಸಮೀಕ್ಷೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ನೇರನೇರ ಇದೆ ರವೀಂದ್ರ ಶ್ರೀಕಂಠಯ್ಯ ಅವರು ಅಲ್ಪ ಮತಗಳಿಂದ 552 ಮತಗಳಿಂದ ಮತದಾರರ ಒಲವನ್ನ ಮುನ್ನಡೆಯ ರೂಪದಲ್ಲಿ ಪಡೆದುಕೊಂಡಿದ್ದಾರೆ ಸೋ ಇನ್ನೊಮ್ಮೆ ಅವರು ಈ ಕ್ಷೇತ್ರದಿಂದ ಆಯ್ಕೆಯಾಗುವ ಸಾಧ್ಯತೆ ದಟ್ಟವಾಗಿದೆ ಇನ್ನು ಮೂರನೇ ಕ್ಷೇತ್ರ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಇಲ್ಲಿ ರವೀಂದ್ರ ಶ್ರೀಕಂಠಯ್ಯ ಹಾಲಿ ಶಾಸಕರು ಇವರು ಕೂಡ ಅಲ್ಪ ಮತದಿಂದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ 44% 7169 ಮತಗಳು ರಮೇಶ್ ಬಂಡಿಸಿದ್ದೇಗೌಡರು ಅವರನ್ನ ಇಲ್ಲಿ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಕಾಂಗ್ರೆಸ್ 41% ಮತಗಳನ್ನು ಪಡೆದುಕೊಂಡಿದೆ 6617 ಮತಗಳು ಟೋಟಲ್ ಆಗೊಂದು 500 ಡಿಫರೆನ್ಸ್ ಕಾಣ್ತಾ ಇದೀವಿ ಅದನ್ನ ಹೊರತುಪಡಿಸಿದ್ರೆ ಅತಿ ದೊಡ್ಡ ಅಂತರ ಏನು ಕಾಣ್ತಾ ಇಲ್ಲ ಬಿಜೆಪಿ 2102 ಮತಗಳನ್ನು ಪಡೆದಿದೆ 13% ಓಟ್ ಶೇರ್ ಅನ್ನು ಬಿಜೆಪಿ ಶ್ರೀರಂಗಪಟ್ಟಣದಲ್ಲಿ ಗಮನಿಸಿಕೊಳ್ಳುತ್ತಾ ಇದೀವಿ